ರೈತರಿಗೆ ಅನ್ಯಾಯವಾಗದಂತೆ ಎಲ್ಲ ಸೌಲಭ್ಯಗಳನ್ನು ರೈತರ ಮನೆ ಬಾಗಿಲಿಗೆ ಮುಟ್ಟಿಸುವ ಕೆಲಸ ಅಧಿಕಾರಿಗಳು ಮಾಡಬೇಕು. ಶುದ್ಧ ಕುಡಿಯುವ ನೀರಿನ ಘಟಕಗಳ ನಿರ್ವಹಣೆ ಮಾಡದೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರ್ತಿದ್ದೀರಾ ಅಂತ ಶಾಸಕ ಟಿ ರಘುಮೂರ್ತಿ ಅಧಿಕಾರಿಗಳ ವಿರುದ್ಧ ಕಿಡಿಕಾರದರು. ನಾಯಕನಹಟ್ಟಿ ಸಮೀಪದ ತುರುವನೂರು ಹೋಬಳಿಯ ಬೆಳಘಟ್ಟ ಮತ್ತು ಕೊನಬೂವ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಯೋಜಿಸಿದ್ದ ಜನಸ್ಪಂದನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ರೈತರಿಗೆ ಅನೇಕ ಯೋಜನೆಗಳನ್ನು ರೂಪಿಸಿದೆ, ಆದರೆ ಜನರಿಗೆ ಮುಟ್ಟಿಸುವ ಕೆಲಸ ಅಧಿಕಾರಿ ವರ್ಗದವರು ಮಾಡಬೇಕು. ಎಲ್ಲ ರೈತರಿಗೆ ಇನ್ಶೂರೆನ್ಸ್ ಮಾಡಿಸಲು ಅರಿವು ಮೂಡಿಸಬೇಕು. ಎಫ್ಐಡಿ ಕಾರ್ಡ್ ಅನ್ನು ಪಡೆಯದೆ ಸೌಲಭ್ಯ ಲಭ್ಯವಿಲ್ಲ ಅಂತ ಅಧಿಕಾರಿ ಮಾಹಿತಿ ನೀಡಿದಾಗ ಶಾಸಕರು ಕಡ್ಡಾಯವಾಗಿ ನೀವು ಜವಾಬ್ದಾರಿ ತೆಗೆದುಕೊಂಡು ಎಫ್ಐಡಿ ಕಾರ್ಡ್ ಮಾಡಿಸಿ 100ಕ್ಕೆ 100ರಷ್ಟು ರೈತರಿಗೆ ಎಲ್ಲ ಸೌಲಭ್ಯ ಒದಗಿಸಿ ಅಂತ ಸೂಚಿಸಿದರು. ಇನ್ನು ಹಲವು ಕಡೆಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳು ಕೆಟ್ಟು ಹೋಗಿವೆ. ಅಂತಹ ಶುದ್ಧ ನೀರಿನ ಘಟಕಗಳ ನಿರ್ವಹಣೆ ಹೊಣೆ ಹೊತ್ತವರಿಗೆ ನೋಟಿಸ್ ನೀಡಬೇಕು. ಇಷ್ಟಿನ ಏನು ಕೆಲಸ ಮಾಡ್ತೀರಾ ನೀವು ಅಂತ ಗ್ರಾಮೀಣ ಕುಡಿಯುವ ನೀರು ಯೋಜನೆ ಎಂಜಿನಿಯರ್ಗೆ ತರಾಟೆಗೆ ತೆಗೆದುಕೊಂಡರು. ನನ್ನ ಕ್ಷೇತ್ರದ ತುರುವನೂರು ಹೋಬಳಿಯಲ್ಲಿ ಎಲ್ಲೆಲ್ಲಿ ಶುದ್ಧ ಕುಡಿಯುವ ನೀರು ಘಟಕ ನಿರ್ವಹಣೆ ಆಗ್ತಾ ಇಲ್ಲ, ಪಟ್ಟಿ ಮಾಡಿ ಸಂಬಂಧಿಸಿದವರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಅಂತ ಹೇಳಿದರು. ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ಲಾಭವನ್ನು ಎಲ್ಲ ಅರ್ಹ ಫಲಾನುಭವಿಗಳು ಪಡೆಯಬೇಕು. ಅಧಿಕಾರಿಗಳು ಪ್ರತಿಯೊಬ್ಬ ಮಹಿಳೆಯರಿಗೆ ಈ ಯೋಜನೆಯ ಬಗ್ಗೆ ಮಾಹಿತಿ ನೀಡಬೇಕು. ನನ್ನ ಕ್ಷೇತ್ರದಲ್ಲಿ ಯಾರೂ ಸಹ ಸೌಲಭ್ಯಗಳಿಂದ ವಂಚಿತರಾಗದಂತೆ ಅಧಿಕಾರಿಗಳು ಕಾರ್ಯನಿರ್ವಹಿಸಬೇಕು ಅಂದರು. ಈ ಸ್ವತ್ತು ವಿಚಾರಣೆಯಲ್ಲಿ ಯಾವುದೇ ಲೋಪವಾಗಬಾರದು. ಈ ಸ್ವತ್ತು ವಿತರಣೆ ಮಾಡುವ ಸಂದರ್ಭದಲ್ಲಿ ಯಾವುದೇ ಲೋಪವಾಗದಂತೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಜನರನ್ನ ಸುಮ್ಮನೆ ಅಲೆದಾಡಿಸಿದ್ರೆ ನಾನು ಸಹಿಸೋದಿಲ್ಲ. ಕಾಲಮಿತಿಯೊಳಗೆ ಸೌಲಭ್ಯವನ್ನು ಜನರ ಮನೆ ಬಾಗಿಲಿಗೆ ತಲುಪಿಸುವ ಕೆಲಸ ಎಲ್ಲ PDO ಮತ್ತು ಪಂಚಾಯಿತಿ ಸಿಬ್ಬಂದಿ ಮಾಡಬೇಕು. ಹಿರಿಯ ನಾಗರಿಕರಿಗೆ, ವಿಕಲಚೇತನರಿಗೆ ವಿಧವಾ ವೇತನ ಸೇರಿದಂತೆ ಎಲ್ಲ ರೀತಿಯ ಪಿಂಚಣಿಯನ್ನು ಅರ್ಹ ಫಲಾನುಭವಿಗಳಿಗೆ ಖುದ್ದು ಮನೆ ಮನೆಗೆ ಭೇಟಿ ನೀಡಿ ವಂಚಿತರನ್ನು ಗುರುತಿಸಿ ಸಂಬಳ ಬರುವಂತೆ ಮಾಡಿಸಿ ಅವರಿಗೆ ನೆರವಾಗಬೇಕು. ಇದಕ್ಕೆ ಸೂಕ್ತ ಆದೇಶವನ್ನು ನೀಡಿ ಅಂತ ತಹಶೀಲ್ದಾರರಿಗೆ ಸೂಚನೆಯನ್ನು ಕೊಟ್ಟರು. ಈ ಒಂದು ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಕಾರ್ತಿಕ್, ಅಧೀನ ಕಾರ್ಯದರ್ಶಿ ಈಶ್ವರ್ ಪ್ರಸಾದ್, ತಹಶೀಲ್ದಾರ್ ನಾಗವೇಣಿ, ತಾಲೂಕು ಪಂಚಾಯಿತಿ ಇಒ ಹನುಮಂತಪ್ಪ, ಬೆಳಗಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಶ್ರೀ ಪಾಲಯ್ಯ, ಉಪಾಧ್ಯಕ್ಷ ರಾಮಚಂದ್ರ ರೆಡ್ಡಿ, ಕೂನಬೇವು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕವಿತಾ ನಾಗರಾಜ್, ಉಪಾಧ್ಯಕ್ಷ ಮಂಜಣ್ಣ ಹಾಗೂ ಪಂಚಾಯಿತಿಯ PDO ಸಿಬ್ಬಂದಿಗಳು ಸಾರ್ವಜನಿಕರು ಹಾಜರಿದ್ರು. GPS ಮಾಡ್ಲಿ, 100ಕ್ಕೆ 100 ಬಿಟ್ಟು ಹೋಗ್ತಾವೆ GPS ಹಾಕಿದ್ದಾವೆ. ಆಮೇಲೆ ನೀವು ಒಂದು ಮಾಡ್ತೀರಿ, ಏ ರೈತರಿಗೆ ಹೇಳಿವಿ ಮೊಬೈಲ್ ಅಲ್ಲಿ ಅವರೇ ಮಾಡ್ತಾರೆ, ಅವ್ರ ಮೇಲೆ ಡಿಪೆಂಡ್ ಆಗ್ಲೇಬೇಡ್ರಿ. ಇಲ್ಲ ಸರ್, 100% ನಾವು ಮಾಡಿಸ್ತೀವಿ. ಬೇಡ ಬೇಡ ನೋಡ್ರಿ, ನೀವು ಜವಾಬ್ದಾರಿ. ಆ ರೈತ ಬುದ್ಧಿವಂತ ಇದ್ರೆ ಮಾಡ್ಕೊಳ್ಳಿ, ನೀವು ಅದನ್ನೆಲ್ಲ ಜವಾಬ್ದಾರಿ ಏನಿಲ್ಲ ಸರ್ ಅವ್ರಿಗೆ. ಹಾ, ಅವ್ರು ಮಾಡ್ಕೊಳ್ಳೋದು ಇಚ್ಛೆ ಪಟ್ಟರು ಮಾಡ್ಕೊಂಬೋದು ಸರ್, ಇಲ್ಲ ಅಂದ್ರೆ ನಾವ್ ಮಾಡ್ತೀವಿ. ಎಫ್ಐಡಿ ಏನ್ ಹಾಕ್ತಿದಾವಲ್ಲ ಸರ್, ಜಂಟಿ ಪಾಣಿ ಇತ್ತು ಅಂದ್ರೆ ಎಲ್ಲರಿಗೂ ಈಕ್ವಲ್ ಶೇರ್ ಮಾಡ್ಬೇಕು ಅಂತ ಸರ್ಕಾರದಿಂದ ಆದೇಶ ಆಗಿದೆ ಸರ್. ಎಕ್ಸಾಂಪಲ್ 5 ಎಕರೆ ಇತ್ತು, 5 ಜನ ಇತ್ತು ಅಂದ್ರೆ ಎಲ್ಲರಿಗೂ 1 ಎಕರೆ. ಓಕೆ, ಅವ್ರ ಇಂಡಿವಿಜುವಲ್ ಕಟ್ಬೇಕು ಸರ್. ಅವ್ರೆ ಎಲ್ಲಿ ಕಟ್ಬೇಕು ಅಲ್ಲ, ಇನ್ಶೂರೆನ್ಸ್ ಎಲ್ಲಿ ಅವರು ಕಟ್ತಾರ ಅಲ್ಲಿ ಸರ್, ಗ್ರಾಮವನ್ನ ಬೇರೆ ಎಲ್ಲಿ ಕಟ್ತಾರೆ ಅಲ್ಲ ಸರ್, ಎಲ್ಲರೂ ಅದೇ ತರ. ಮತ್ತೆ ಯಾಕೆ ನೀವ್ ಹೇಳ್ರಿ, ಯಾರು ಇನ್ಶೂರೆನ್ಸ್ ಕಂಪ್ನಿಯವರು ಅಲ್ಲ ಸರ್, ಗ್ರಾಮವನ್ನ ಯಾರು ಕಟ್ಸ್ಕೊಳಲ್ಲ ಸರ್. ಅವರು ಒಂದು ಕುಟುಂಬದಲ್ಲಿ ಜಂಟಿ ಪಾಣಿ ಇದ್ದಾಗ ಒಬ್ರು FID ಮಾಡ್ಸ್ಕೊಂಡಿರ್ತಾರೆ. FID ಅಂತ ಅಂದ್ರೆ ಒಂದ್ ನಂಬರ್ ಕೊಡ್ತೀವಿ ಸರ್, ಅವ್ರ ಆಧಾರ್ ಅವ್ರ ಪಾಣಿ ಬ್ಯಾಂಕ್ ಪಾಸ್ ಬುಕ್ ತಂದ್ರೆ. ಓಕೆ, 5 ಜನ ಇದ್ರೆ ಇನ್ನು 4 ಜನ ಮಾಡ್ಸ್ಕೊಂಡಿರೋದಿಲ್ಲ, ಒಬ್ರು ಮಾಡ್ಸ್ಕೊಂಡಿರ್ತಾರೆ. ಯಾರು ಮಾಡ್ಸ್ಕೊಂಡಿರ್ತಾರೋ ಅವ್ರ ಇನ್ಶೂರೆನ್ಸ್ ಕಟ್ಬಹುದು. ಇನ್ನು ಉಳ್ಕೊಂಡಿರೋ ನಂಬರ್ ಒಬ್ಬ ಕಟ್ಸ್ಕೊಂಡ ಮೇಲೆ ಅವ್ರ ಬಂದ್ಮೇಲೆ 5 ಜನ ದುಡ್ಡು ಕೊಡ್ಬೋದಲ್ಲ ಆಮೇಲೆ. ಇಲ್ಲ ಸರ್, 1 ಎಕರೆಗೆ ತಗೊಳ್ಳೋ ಸರ್, ಸಿಸ್ಟಮ್ ಮಾಡಿದ್ದಾರೆ ಸರ್. ಆಯ್ತಪ್ಪ, FID ಮಾಡ್ಕೊಡ್ರಿ ಮತ್ತೆ ಅವ್ರಿಗೆ ಮಾಡ್ತೀವಿ ಸರ್, ಮಾಡ್ತೀವಿ. ನಿಮ್ದಿದು ನೀವ್ ಹುಡ್ಕೊಂಡು ಹೋಗ್ಬೇಕು ಅವ್ರಿಗೆ ಇದ್ರೊಳಗೆ ಏನಿರ್ತದೆ ಅದು, ಅವ್ರನ್ನೆಲ್ಲ FID ಮಾಡ್ಕೊಡ್ಬೇಕು ನೀವು ಸರ್. 80% ಮಾಡಿದ್ವಿ ಸರ್, 20% ಬ್ಯಾಲೆನ್ಸ್ ಇದೆ ಸರ್, ಅವನು ಮಾಡ್ತೀವಿ. ಇದು ಮೊದ್ಲೆ ಯಾಕೆ ಮಾಡಿದ್ರು ಅಂದ್ರೆ ಸರ್, ಈಗ ಬ್ಯಾಂಕ್ ಅಲ್ಲಿ ಲೋನ್ ಎಲ್ಲರಿಗೂ ಸಿಗಲ್ಲ ಅಂತ ಹೇಳಿ ಕಂಪಲ್ಸರಿ ಮಾಡಿರೋದ್ರಿಂದ FID ಎಲ್ಲರಿಗೂ ಇಂಡಿವಿಜುವಲ್. ಹರೀಶ್, NKS TV 4, ನಾಯಕನಹಟ್ಟಿ.